ಯಾರು ಬಂದ್ರೆ ಏನಮ್ಮ ಅದು ಯಾರು ಬಂದ್ರೇನೋ ಅದು ಅವ್ರವ್ರ ಕೆಲಸ ಅವರೇ ಮಾಡ್ತಾ ಇರೋದು ಇಂದ ಯಾರು ಸರ್ ಅಭಿವೃದ್ಧಿ ಮಾಡಿದ್ದಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವಾಗ ಯಾರು ಮಾಡ್ತಾ ಇದ್ದಾರಮ್ಮ ಕುಮಾರಸ್ವಾಮಿ ಇದ್ದಾರೆ ಜೆಡಿಎಸ್ ಅದು ಬರ್ತಾದ ಅಂತ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಿಮ್ಮ ಮತ ಯಾರಿಗೆ ನೀಡಬೇಕು ಅನ್ಕೊಳ್ತಾ ಇದ್ದೀರಾ ದೇವರ ಇದ ನೋಡಬೇಕಮ್ಮ ಯಾರು ಬರ್ತಾ ನೋಡಬೇಕು ಸರಿ ಥ್ಯಾಂಕ್ ಯು ಸರ್ नमस्कार सर चुनाव हर बरतार मकल सर्विस सुमार वर्ष रईतर मकल हंगा श्री सी एम आर श्रीनाथ बरतर मत कुमार स्वामी नोड़ अल जे डी एस अल हाँ कुमार स्वामी सी एम आता नानु जे डी एस और बी जे पी के हर इली सिद्दरामय्य बंद सिद्दरामय्य हाँती इला डायरेक्ट बी जे पी के हाँबिड़ी नान समलग्र बेबा इला स्वल स्वल हे यार मत नहीं देश भद्रत हितदृष्टिया सर्वतोमुख अभिवृद्धि हितदृष्टिया मोदी वो इधरकोस्कर बी जे पी अनिवार्यवागिदे हंगागि बी जे पी गे वोट माडबेकु अंत नन्न ओंदु अभिप्राय मत्तु नन्न अनिसिके कूड याके सर बेरे पक्षगळेनु अभिवृद्धि माडल्वा ई देशद भद्रते ई देशद सर्वतोमुख मूलभूत सौलभ्यगळिगे ई ओंदु कारणक्कोस्कर ओंदु काश्मीर अन्न उळिसबेकु इन्नोंदु ई देशद ओंदु बलिष्ठ राष्ट्रवन्नु उत्तुंग शिखर के कंडयो दूरदृष्टिया बी जे पी अनिवार्य नमदल जे डी एस अभिवृद्धि नम जे डी एस जे डी एस अभिवृद्धि सर जे डी एस सेकेंड्री ना आव जे डी एस इवू जे डी एस यार बर जे डी एस सारी मत यार ना पक् जे डी एस ಯಾಕೆ ಮೇಡಂ ಜೆಡಿಎಸ್ ಗೆ ಹಾಕಬೇಕು ಅನ್ಕೊಳ್ತಾ ಇದ್ದೀರಿ ಸುನಿ ಮಾಡೋವನೆ ಕುಮಾರಸ್ವಾಮಿ ಅದಕ್ಕೋಸ್ಕರ ಅಭಿಮಾನ ಜಾಸ್ತಿ ನಮ್ಮ ಯಜಮಾನರು ಡಯಾಲಿಸಿಸ್ ಇದ್ದಾಗ ನಮ್ಮ ಪಾರ್ಟಿ ಜೆಡಿಎಸ್ ಅವರಿಂದ ಮಲ್ಲೇಶ್ ಬಾಬು ಅಂತ ಹೇಳಿಬಿಟ್ಟು ಕುಂಬಾರಳ್ಳಿ ಅವರು ತುಂಬಾ ಹೆಲ್ಪ್ ಮಾಡೋರು ನಮಗೆ ಡಯಾಲಿಸಿಸ್ ಗೆಲ್ಲ ದುಡ್ಡು ಕೊಟ್ಟಾರೆ ಅದಕ್ಕೆ ತುಂಬಾ ನಮ್ಮ ಜೆಡಿಎಸ್ ಬಗ್ಗೆ ನಮ್ಮ ಅಭಿಪ್ರಾಯ ಯೋ ಮತ ಇರಲಮ್ಮ ರಾಜಕಾರಣಿಗಳು ಮಾಡ್ತಾ ಇರೋ ಕೆಲಸ ಅದರ ಬಗ್ಗೆ ನೀವು ಹೇಳ್ರ ಎಲ್ಲರಕ್ಕೂ ಈಗ ಸಿದ್ದರಾಮಯ್ಯನವರು ಇಲ್ಲಿ ಬಂದ್ರು कोलार उद्धार माड्तीरि अभिवृद्धि माडबेकु अंत हेळि बंद्रु मत्ते ओडोद्रु मत्ते ओडोद्रु अन्नम्म ईग इल्लि कोलार जन एनु कुरिगिल्ल एम आर सुदक अल्लि ओळ्ळे केलस माडिद्रे अल्लि अवरु वोट माडल्ल अल्लिंद इल्लिगे बरबेका इल्लि यारु इल्ल अवरु अल्लि अभिवृद्धि माडबोदल्ल ओंदोंदु सारि ओंदोंदु क्षेत्रक्के होद्रे ओंदोंदु क्षेत्रक्के होद्रे एनु अभिवृद्धि माडवरु अवरु ಅವರೂರೆ ಅವರು ಉಳಿಸ್ಕೊಳ್ಳಕ ಆಗಿಲ್ಲ ಅಂದಾಗ ನಮ್ಮೂರನ್ನ ಬಂದ ಏನು ಉದ್ದಾರ ಮಾಡ್ತಾರೆ ಏನು ಗೋಸ್ತಾ ಬೇಕು ಅಲ್ಲಿರೋ ಜನಗ ನೀನು ಒಳ್ಳೆಯದು ಮಾಡಿದ್ರೆ ನೀನು ಅಲ್ಲೇ ನಿಲ್ಬಹುದಲ್ಲ ಇಲ್ಲಿಗೆ ಬಂದು ಹೊಸ ಜನಗಳ ವ್ಯಾಮಾರಿಸುವಂತದ್ದು ಏನದೆ ಏನು ಗೋಸ್ತಾ ಏನು ಉದ್ದಾರ ಮಾಡ್ತಾನೆ ಇಲ್ಲಿ ನಾನು ಕೋಲಾರ ಜಿಲ್ಲೆ ಹಾಳಾಗಿಬಿಟ್ಟಿದೆ ಉದ್ದಾರ ಮಾಡ್ತೀನಿ ಅಂತ ಅಲ್ಲಿ ಜಿಲ್ಲೆ ಉದ್ದಾರ ಮಾಡೇವನ ಇದು ಅರ್ಥ ಆಗಲ್ಲ ನೀವು ಪೇಪರ್ ಅವರು ಕರೆಕ್ಟ್ ಆಗಿ ನಿಯತ ಹೇಳಬೇಕು ಕರೆಕ್ಟ್ ಆಗಿ ನೀವು ಒಬ್ಬರು ಪರು ಬೇಡ ಯಾರೇ ಆಗಲಿ ನ್ಯಾಯ ಏನದೆ ಯಾ ಪಾರ್ಟಿ ವರ ಆಗಲಿ ಏನಿದೆ ಅದು ಹೇಳಬೇಕು ಪೇಪರ್ ವರ ನೀವು ಒತ್ತು ಕೊಟ್ಟು ಕೊಟ್ಟು ಬೇಕು ಅಂತಲೇ ಒಬ್ಬರು ಪರು ಆಗಬಾರದು ಕರೆಕ್ಟ್ ಆಗಿ ಹೇಳ್ರೆ ಯಾರೇ ಆಗಲಿ ನೀವು ಉದ್ದಾರ ಮಾಡಾಗಿದ್ರೆ ಅಲ್ಲೇ ಉದ್ದಾರ ಮಾಡ್ರೆ ಇಲ್ಲಿನ ಜನ ಹಾಳು ಮಾಡಕ್ಕೆ ಯಾಕೆ ಹೋಗ್ತೀರಿ ಇದು ಜನ ಕೇಳ್ತಾರೆ ಏನು ಉತ್ತರ ಕೊಡ್ತೀರಿ ನೀವು ಅಂತ ಹೇಳ್ರೆ ಅವರು ನೇರವಾಗಿ ನಾವು ಬಂದ್ರೆ ನಾವೇ ಮಾತಾಡಿ ಕೇಳ್ತೀರಿ ಯಾರೇ ಆಗಲಿ ಯಾ ಜನ ಆಗಲಿ ಒಳ್ಳೇದು ಮಾಡಿದ್ರೆ ಇಲ್ಲಿ ಕೇಳಕ್ಕೆ ಬರಬೇಕು ಅಲ್ಲೇ ಮಾಡಬಹುದಲ್ಲ ರಾಜಕೀಯ ಹಾಳಾತಾ ಇವ್ರೆ इवर स्वार्थकोस्क्र जन हाँता अल अदे पार्टियल अल सी बेरे कड़े हालांकि जन दिखल तप मोस ओट हाँ जग आड़े ओड आगार इन कड़े इन जग आड़ अल हाँ अद्वेता यार आगे इले नम लोकल ऐनो
ಗುರ್ಸಿ ಏನೋ ಅಭಿವೃದ್ಧಿ ಮಾಡ್ತಾರೆ ಇವ್ರು ಗೆದ್ದುಕೊಂಡು ಎಲ್ಲ ಓಡಾಡ್ತಾರೆ ಇಲ್ಲ ಕೋಲಾರದಲ್ಲಿ ಏನು ಕುರಿಗಳು ದನಗಳು ಯಾಮಾರಿಸ್ಬಿಟ್ಟು ಹೊಡ್ಕೊಂಡು ಹೋಗೋಣ ಅಂತ ಇವಾಗ ನಾನು ಬರಲ್ಲ ಅಲ್ಲ ಹೈಕಮಾಂಡ್ ಇರಪ್ಪ ಹೈಕಮಾಂಡ್ ಅಂತ ಹೇಳ್ತಾರೆ ಹೈಕಮಾಂಡ್ ಮೊದಲು ಹೇಳಿದ್ಲ ಕೋಲಾರಕ್ಕೆ ಹೋಗು ಅಂತ ತಿರ್ಗಿ ಇನ್ನೊಂದು ಹೇಳಿರ್ತಾರೆ ಹೈಕಮಾಂಡ್ ಒಂದೊಂದ್ಸಾರಿ ಒಂದೊಂದು ಹೈಕಮಾಂಡ್ ಇರು ಇನ್ನೊಂದು ಹೇಳಿದ್ರಲ್ಲ ಅವರು ನಮ್ಮ ಹೆಂಡತಿ ತಾಯಿನ ಕೇಳ್ಬಿಟ್ಟು ಬಂದು ಹೇಳ್ತೀನಿ ಅಂತ ನಾಳೆ ವೇಳೆಗೆ ಏನ ಲೆಟರ್ ಎತ್ಕೊಂಡು ನಮ್ಮ ಹೆಂಡತಿ ಮಗಳು ಕೇಳಿ ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ ಇವರೊಬ್ಬ ಸಿ ಎಂ ಅಲ್ಲ ಮನೇಲಿ ಕೇಳ್ಬಿಟ್ಟು ಬಂದು ಅವರು ನಿರ್ಣಯ ತಗೊಳ್ಳೋದು ಮನುಷ್ಯ ಪ್ರಜಲ್ ಕಾಪಾಡಂಗಿದ್ರೆ ಹೆಂಡತಿ ಮಗಳು ಕೇಳಿ ಆಮೇಲೆ ನಿರ್ಣಯ ತಗೊಂಡು ಮೀಟಿಂಗ್ ಮಾಡಿ ಅದನ್ನ ವಿಧಾನಸೌಧದಲ್ಲಿ ಹೇಳ್ತಾನೆ ಹಂಗೆ ಹೇಳ್ಬೇಕಲ್ಲ ವಿಧಾನಸೌಧದಲ್ಲಿ ಏನು ಹೆಂಡತಿ ಮಕ್ಕಳು ಕೇಳ್ಬಿಟ್ಟು ಬಂದು ನಿರ್ಣಯ ತಗೊಳ್ತಾನೆ ಅಂತ ಎಲ್ಲಿ ನಿಲ್ಬೇಕು ಅಂತ ಎರಡು ಕ್ಷೇತ್ರ ಏನ್ ಬೇಕು ಇನ್ನಿರೋರು ಮನುಷ್ಯರಲ್ಲ ಅವರು ಒಂದ್ ಕೆಲಸ ಮಾಡ್ಲಿ ಇನ್ನೂರ ಹತ್ತೊಂಬತ್ತು ಕ್ಷೇತ್ರ ಹತ್ತನೇ ನಿಲ್ತ್ಬಿಡ್ಲಿ ಗೆದ್ಬಿಡ್ಲಿ ಆಮೇಲೆ ಬೇಕಾದ್ರೆ ಯಾರನ್ನ ಕುರಿಗಳು ಅಮಾಯಕರು ಇದ್ರೆ ಅವ್ರಿಗೆ ಕೊಡ್ಲಿ ಆದ್ಮೇಲೆ ಮನೇಲಿ ಯಜಮಾನ್ ಅದೇ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕೋಲಾರ ಜಿಲ್ಲೆ ಹಿಂದುಳಿದಿದೆ ಅದರಿಂದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರು ಬಂದ್ರೆ ಇವತ್ತು ನಮ್ಮ ಮುಂದೆ ತಾಲೂಕು ಆಫೀಸ್ ಇದೆ ತಾಲೂಕು ಆಫೀಸ್ ಆಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಕಾಲದಾಗಿದ್ದು ಡಿ ಸಿ ಆಫೀಸ್ ಆಗಿದ್ದು ಸಿದ್ದರಾಮಯ್ಯ ಕಾಲದಲ್ಲೇ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಡೆವಲಪ್ಮೆಂಟ್ ಆಗಬೇಕಾದ್ರೆ ಸಿದ್ದರಾಮಯ್ಯ ಅಂತ ನಾಯಕರು ಬೇಕು ಈ ಕೋಲಾರ ಡಿಸ್ಟಿಕ್ ಅಂತಾಗಿ ಈಗ ಸಿದ್ದರಾಮಯ್ಯನ ಬೆಂಬಲಿಸ್ತೀವಿ ನಾವು ಬಿಜೆಪಿಗೆ ಬಿಜೆಪಿಗೆ ಮತ ಹಾಕ್ತೀವಿ ದೇಶದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿ ಕರ್ನಾಟಕದ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಬಿಜೆಪಿನೇ ಬರಬೇಕು ಇವತ್ತೇನು ನಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕೋಲಾರ ಜಿಲ್ಲೆ ಪ್ರಗತಿ ಆಗಬೇಕಾದ್ರೆ ಸಿದ್ದರಾಮಯ್ಯ ಬರಬೇಕಂತೆ 60 ವರ್ಷದಿಂದ ಆಳಿದಂತ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಬೇಕು ಈ ಜನ್ಮಗಳಿಗೆ ಆ ಎಮ್ ಎಲ್ ಎಗಳಾದ್ರು ಎಂ ಪಿಗಳಾದ್ರು ಮಿನಿಸ್ಟರ್ ಆದ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರು ಏನು ಡೆವಲಪ್ಮೆಂಟ್ ಆಗಲ್ಲ ಆ ಸಿದ್ದರಾಮಯ್ಯ ಬಂದು ಇಲ್ಲಿ ಡೆವಲಪ್ ಮಾಡ್ತಾರಂತೆ ಒಂದು ನಿಮಿಷ ಮೋದಿ ಕೊಟ್ಟರು 15 ಲಕ್ಷ ಸ್ಕೀಮ್ ಹೇಳ್ತೀನಿ ಬೇರೆ ಬೇರೆ ಚರ್ಚೆಗೆ ಬನ್ನಿ 15 ಲಕ್ಷ ಸ್ಕೀಮ್ ಹೇಳ್ತೀನಿ ರೈತರಿಗೆ ಯಾವ ತರ ಸೇರಿದೆ ಅಂತ ಜನರಿಗೆ ಯಾವ ತರ ಸೇರಿದೆ ಅಂತ ಹೇಳ್ತೀರಾ ನೀವು ಹೇಳಕ್ಕಾಗತ್ತಾ 15 ಲಕ್ಷ ಹಾಕ್ತೀರಿ ಅಂತ ನೇರವಾಗಿ 15 ಲಕ್ಷ ಹಾಕ್ತೀರಿ ಅಂತ ನೇರವಾಗಿ 15 ಲಕ್ಷ ಹಾಕ್ತೀರಿ ಅಂತಲ್ಲ ಆರೋಗ್ಯ ಸ್ಕೀಮ್ ಅಲ್ಲಿ 5 ಲಕ್ಷ ಕೊಡ್ತಾ ಮನುಷ್ಯನಿಗೆ ಅದೇ ದುಡ್ಡಲ್ವಾ ಅದೇನು ಕಾಸಲ್ಲ ಜನಗಳಿಗೆ ಇವತ್ತೇನಾಗಿ ಒಳ್ಳೆ ಕೆಲಸ ಮಾಡೋರಿಗೆ ಇವತ್ತು ಜನ ಬೆಂಬಲ ಮಾಡ್ತಾರಮ್ಮ ಕೋಲಾರ ಜನ ತೀರ್ಮಾನ ತಗೊಂಡಿದ್ದಾರೆ ಸ್ಥಳೀಯವಾದ ನಾಯಕರಿಗೆ ಒಂದು ಅವಕಾಶ ಕೊಡ್ತಾರೆ ಇವತ್ತು ಇವರು ಹೇಳ್ತಾರೆ ಅಲ್ಲಿ ಬಾದಾಮಿಗೆ ಹೋದ್ರೆ ಪಾಪ ಆ ಬಾದಾಮಿ ಹಾಳು ಮಾಡಿ ಬಂದ್ಬಿಟ್ರು ಒಂದ್ ನಿಮಿಷ 4,000 ಕೋಟಿ ಪೂಜೆ ಮಾಡಿದವರು 5 ವರ್ಷದಿಂದ ಏನ್ ಡೆವಲಪ್ಮೆಂಟ್ ಆಗಿಲ್ಲ ಚುನಾವಣೆ ಬಂದಿದ್ದಲ್ಲ ಯಾಕೆ ಕೆಲಸ ಆಗತ್ತೆ ಯಾಕೆ ಕೆಲಸ ಆಗುತ್ತೆ ಗೊತ್ತಿಲ್ಲ ಇವಾಗ ಚುನಾವಣೆ ಕೂಡ ಪೆನಗ್ಬಿಟ್ಟು ಎಲ್ಲ ನಿಂತೋಗುತ್ತೆ ಮತ್ತೆ ಸ್ಟಾಪ್ ಮೆಟೀರಿಯಲ್ ಈ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನ ಅವಶ್ಯಕತೆ ಇಲ್ಲ ಕೋಲಾರ ಜಿಲ್ಲೆಗೆ ಈ ಕೋಲಾರ ಜಿಲ್ಲೆ ನಾಯಕರು ಕಾಂಗ್ರೆಸ್ ನಾಯಕರು ಅಷ್ಟು ದಿಕ್ಕುಗಳಲ್ಲಿ SN ಇರ್ಬೋದು MS ಕುಮಾರ್ ಇರ್ಬೋದು ನಂಜೇಗೌಡ ಇವ್ರು ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಬೇಕಿಲ್ಲಿ ಅವ್ನು ಬೆಲ್ಲಿ ಪೋಷಣೆ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅಂತಂದ್ರೆ ಅವ್ನು ಸೋಲ್ತ ಸಿದ್ದರಾಮಯ್ಯ ಅವ್ರಿಗೆ ಎತ್ಕೊಳ್ತಾರೆ ಯಾಕೆ ಗೊತ್ತಾ ಕುರುಬರೋಟ ಸ್ವಲ್ಪ ಬೇಕಿದೆ ಈ ಲೋಕಲಲ್ಲಿ ಕುರುಬರೋಟ ಇದೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಕುರುಬರೋಟ ನಮ್ಗೆ ಆಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕುರುಬರು ಒಂದ್ ಸೈಡ್ ಆಗಲ್ಲ ಅವ್ರಿಗೆ 3 ಸೈಡ್ ಆಗ್ತದೆ ಎಲ್ಲಾ ಜನರ ಓಟ್ ಕೂಡ 3 ಸೈಡ್ ಆಗುತ್ತೆ ಇವರೇ ಬೇಕಂದ್ರೆ ಅಂದ್ರೆ ಆ ಓಟ್ ಬಂದ್ಬಿಟ್ಟು ನಾವು ಗೆದ್ದೋತೀವಿ ಅಂತ ಯಾವುದೇ ಕಾರಣ ಗೆಲ್ಲಲ್ಲ ಸಿದ್ದರಾಮಯ್ಯ ಅಡಿಗೆ ಕುಯ್ ಮಾಡ್ತಾರೆ ಇವತ್ತು ಸೋಲೇ ಸೋಲ್ತಾರ ಸಿದ್ದರಾಮಯ್ಯ ಓಟ್ ಓಟ್ ನಾವು JDS ಓಟ್ ಮಾಡೋದು ಇಂದ್ರ ಕುಮಾರಸ್ವಾಮಿ ಅವರು ರೈತರಿಗೆ ಬಹಳ ಅನುಕೂಲ ಮಾಡಿದ್ದಾರೆ ದೇವೇಗೌಡರ ಕಾಲದಿಂದಾನು ನೀರಾವರಿ ಹೋರಾಟ ಎಲ್ಲ ಮಾಡಿದ್ದಾರೆ ಇಲ್ಲಿ ಸ್ಥಳೀಯರವರು ಸ್ಥಳೀಯರಾಗಿರೋದ್ರಿಂದ ಅವರಿಗೆ ಈಗಿಂತ ಬಹುಮತ ಚೆನ್ನಾಗಿದೆ ಕುಮಾರಸ್ವಾಮಿ ಅವರಿಗೆ ಪಂಚರದ ಇದು ಮಾಡೋದ್ರಿಂದ 125 ಸೀಟ್ ಬರೇ ಬರ್ತದೆ CM ಅವರು ಹಾಗೆ ಆಗ್ತಾರೆ ಕೋಲಾರಲ್ಲಿ 80,000 ಓಟ್ ತಗೊಳ್ತಾ ಇದ್ರು ಯಾವಾಗ ಸಿದ್ದರಾಮಯ್ಯನವ್ರು ಬರ್ತೀನಿ ಅಂದಾಗ ಸಿದ್ದರಾಮಯ್ಯನವ್ರು ಹಿಂದೆ ಕೋಲಾರಲ್ಲಿ 1,20,000 ಓಟಲ್ಲಿ ಗೆಲ್ತಾರೆ ಕಾಂಗ್ರೆಸ್ ಇಲ್ಲಿ ನೆಲಕ್ಕೆ ಹಚ್ಚಾಗಿದೆ ಹಳ್ಳಿಗಳಲ್ಲಿ 10 ತೋಟ ಬಿಡಲ್ಲ ಕಾಂಗ್ರೆಸ್ಗೆ ಟೌನಲ್ಲಿ ಜಾತಿ ಹಿಡ್ಕೊಂಬಂದು ಅವ್ರ ಜಾತಿ ಇದ್ರೆ ಓಟ್ ಹಾಕ್ತಾರೆ ಕಾಂಗ್ರೆಸ್ ಇಲ್ಲಿಲ್ಲ ವರ್ತೂರು ಪ್ರಕಾಶು BJP JDS ಎರಡಿಗೆ ಇಲ್ಲಿರೋದು ಆದ್ರೆ ಗೆಲ್ಲೋದು JDS ನಾವು ಕುಮಾರಸ್ವಾಮಿಗೆ ಬೆಂಬಲ ಕೊಡೋದು ಯಾಕಂದ್ರೆ ಕುಮಾರಸ್ವಾಮಿ ರೈತರಿಗೆ ಬಹಳ ಅನುಕೂಲ ಮಾಡಿದಾನೆ ರೈತರ ಕಷ್ಟ ಸುಖ ಅಲ್ಲ ಕುಮಾರಸ್ವಾಮಿ ನೋಡ್ತಾ ಇದಾರೆ ಬೇರೆ ಪಕ್ಷದವ್ರು ಯಾರು ನೋಡೋದಿಲ್ಲ ರೋಡ್ನಲ್ಲಿ ಹಳ್ಳ ಬಿದ್ದೈತೆ ರೋಡ್ ನೋಡೋದಿಲ್ಲ ರೈತರು ತುಂಬಾ ಸಾಲ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ ಬೇರೆ ಪಾರ್ಟಿಯವರು ಯಾರು ಮಾಡಲೇ ಇಲ್ಲ ಕುಮಾರಸ್ವಾಮಿನೇ ಬರ್ಬೇಕು ನಮ್ ಕ್ಲಿಯರ್ ಆಗಿ